ಪ್ರಶ್ನೋತ್ತರ ಆದ ನಂತರವೇ ಯಾವ್ದು ಕನ್ಸಲ್ಟ್ ಮಾಡೋದು. ನೀವೆಲ್ಲ ಅತ್ಯಂತ ಹಿರಿಯರಿದ್ದೀರಿ, ಬಹುಶಃ ಎಲ್ಲ ನಿಯಮಗಳು ಬಹಳ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಪ್ರಶ್ನೋತ್ತರ ಅಲ್ಲ, ಪ್ರಶ್ನೋತ್ತರ ಆದ ನಂತರ ತಕೊಳ್ಳುವ ಯಾವ್ದು ವಿಚಾರ ಆದ ನಂತರ ಮಾತಾಡಿ. ಒಂದೇ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಕೂಡ ಪ್ರಶ್ನೋತ್ತರ ಮುಗಿಬೇಕಲ್ಲ. ಒಂದೇ ನಿಮಿಷ ಅಲ್ಲ, ಪ್ರಶ್ನೋತ್ತರ ಅವ್ರು ಎದ್ದು ನಿಂತಿದ್ದಾರೆ ಒಂದು ಮಾತು. ಸ್ಥಾನದಲ್ಲಿ ಕೂತ್ಕೊಂಡು ಭಾಳಷ್ಟು ಸಂದರ್ಭದಲ್ಲಿ ನಿಮ್ಮ ಪ್ರಾಧಿಕಾರವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಅಥವಾ ಪ್ರಮುಖರಿಗೆ ಅವಕಾಶಗಳನ್ನು ಮಾಡಿ ಯಾವಾಗಲೂ ಕೂಡ ಪ್ರಶ್ನೋತ್ತರ ಬಿಟ್ಟು ಎಲ್ಲಿಯೂ ಕೂಡ ಕೊಡಲಿಲ್ಲನೇ. ನೀವು ಇಷ್ಟು ಸ್ಟ್ರಿಕ್ಟ್ ಆದರೆ ಅಲ್ಲಲ್ಲ, ಯಾವುದು ಸ್ಟ್ರಿಕ್ಟ್ ಇಲ್ಲ, ನಾನು ಕೇಳೋದು ಗೌರ್ಮೆಂಟ್ ಹ್ಯಾಸ್ ಎ ವೇ ವಿ ಗಾಟ್ ಅ ಸೇ ಅಂತ ಸೇ ಮಾಡಕ್ಕೆ ಅಲ್ಲ, ಸೇ ಮಾಡೋ ಟೈಮಲ್ಲಿ ಹೇಳಬೇಕಲ್ಲ, ರಾಂಗ್ ಟೈಮಲ್ಲಿ ಸೇ ಮಾಡಿದ್ರೆ. ಈಗ ಪ್ರಶ್ನೋತ್ತರ ಎದ್ದು ನಿಂತಿದ್ದಾರೆ, ಅದಂತ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನೋಡಿ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೋತ್ತರ ಶಿವಲಿಂಗೇಗೌಡರು ನೀವು ಕೇಳಲಿಕ್ಕಿಲ್ಲ ಪ್ರಶ್ನೆ ಸಮಾವಕಾಶ ನೀವು ಪೀಠದ ಬಗ್ಗೆ ನಮ್ಮ ಗೌರವ ಅವರು ಪ್ರಶ್ನೆ ನಿಂತಿದ್ದಾರೆ ಹೌದಾ? ಅಲ್ಲಿ ಪ್ರಶ್ನೆ ಪ್ರಶ್ನೆ ಕೇಳಿದ್ದಾರೆ, ನಿಂತಿದ್ದಾರೆ. ನೀವು ಶಾಸಕರ ಒಂದು ಪ್ರಶ್ನೆ ಮಾಡಿ ನೋಡಿ, ಏನಿದ್ರು ಕೂಡ ಪ್ರಶ್ನೋತ್ತರ ಪ್ರಾರಂಭವಾಗಿ ಶಾಸಕರ ಎದ್ದು ಪ್ರಶ್ನೆ ಕೇಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಅದರ ನಂತರ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನನಗೆ. ಪ್ರಶ್ನೆ ಕೇಳಿದ್ದಾರೆ ಅವರು, ಪ್ರಶ್ನೆ ಕೇಳಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಸದನ ನಿಯಮ ನಡೆಸುವಂತದ್ದು, ಸದನ ನಿಯಮ ನಡೆಸುವಂತದ್ದಲ್ಲ. ಅಲ್ಲಿ ಶಾಸಕರು ಪ್ರಶ್ನೆ ಕೇಳಿದ್ದಾರೆ, ಶಾಸಕರು ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟಿರುತ್ತಾರೆ. ಅದರ ಮಧ್ಯದ ಪ್ರಶ್ನೆ ಪ್ರಾರಂಭ ಆಗಿದೆ, ಪ್ರಶ್ನೆ ಪ್ರಾರಂಭ ಆಗಿದೆ. ಅಲ್ಲ, ನಾನು ಕೂಡ ನೋಡಿ, ನಮ್ಮ ಚೇರ್ ಗೌರವ ಮಾತ್ರ ಅಲ್ಲ, ನಿಮ್ಮ ಚೇರ್ ಗೌರವ ಕೂಡ ಉಳಿಸ್ಕೊಳ್ಳಿ ನೀವು. ನಮ್ಮ ಚೇರ್ ಗೌರವ ಮಾತ್ರ ಅಲ್ಲ, ನಿಮ್ಮ ಚೇರ್ ಕೂಡ ಇವತ್ತು ಗೌರವ ಉಳಿಸ್ಕೊಳ್ಬೇಕು. ನೋಡಿ, ಅವರೇ ಶಾಸಕರು ಪ್ರಶ್ನೆ ಕೇಳಿದ ನಂತರ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸರಿಯಲ್ಲ, ಅವರಲ್ಲಿ ಪ್ರಶ್ನೆ ಕೇಳಲು ಸರಿಯಲ್ಲ. ಯಾವುದೇ ವಿಚಾರವನ್ನು ಪ್ರಸಾರ ಮಾಡಲಿಕ್ಕೆ ಸಮಯದ ಅವಕಾಶ ಇದೆ. ನೋಡಿ, ಶಾಸಕರು ಎದ್ದು ನಿಂತು ಪ್ರಶ್ನೆ ಕೇಳಿದ ನಂತರ ಮಂತ್ರಿಗಳು ಉತ್ತರ ಕೊಟ್ಟರೆ ಸರಿಯಾಗುತ್ತೆ. ನಿಮಗೂ ಕೂಡ ನಿಯಮಗಳೆಲ್ಲ ಕೂಡ ಗೊತ್ತಿದೆ. ಒಬ್ಬ ಶಾಸಕ ಎದ್ದು ನಿಂತು ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಅದು ಸರಿಯಾಗಿ ಸಾಧ್ಯವಿಲ್ಲ. ನೋಡಿ, ಉತ್ತರ ಕೊಟ್ಟಿದ್ದೀರಲ್ಲ ನೋಡಿ.
ನಾನು ನೀವು ಶಾಸಕರು ಎಲ್ಲ ನಿಮ್ಮ ಮಾತು ಹೇಗೆ ಮಧ್ಯದಲ್ಲಿ ಹೇಗೆ ಮಾತಾಡ್ತೀರಿ, ಮಧ್ಯದಲ್ಲಿ ನೀವು ಹೇಗೆ ಮಾತಾಡ್ತೀರಿ? ಅವರು ಪ್ರಾರಂಭ ಮಾಡಿದ್ದಾರೆ, ಅವರು ಕ್ವಶನ್ ಕೇಳಿದ್ದಾರೆ.